ನಾನು ಒಂದು ಸಲ ವೇದಾಂತ ಪಾಠ ಮಾಡ್ತಾ ಇದ್ದೆ ಆಗ ಒಬ್ಬರು ಲೌಕಿಕರು ಬಂದು ಕೂರ್ತಿದ್ರು ಅವರಿಗೆ ಬಹಳ ಆಸೆ ಇತ್ತು ವೇದಾಂತ ತಿಳ್ಕೊಬೇಕು ಅಂಥೇಳಿ ನಮಗೆ ಪಾಠ ಒಂದೊಂದು ದಿವಸ ಎರಡು ಗಂಟೆ ಆಗ್ತಿತ್ತು ಆಗ ಒಂದು ದಿವಸ ಅವರು ಹೇಳಿದರು ಒಂದೊಂದು ದಿವಸ ಪಾಠ ಎರಡು ಗಂಟೆ ಆಗ್ತದೆ ಒಂದು ಗಂಟೆ ಆದಮೇಲೆ ಒಂದು ಕಪ್ ಟೀ ಸಿಕ್ಕಿದರೆ ಭಾಳ ಚೆನ್ನಾಗಿರುತ್ತೆ ಅಂತಂದರು ಯಾಕಂತೆ ಒಂದು ಗಂಟೆ ಆದಮೇಲೆ ನಿದ್ದೆ ಬರೋಕ್ಕೆ ಶುರುವಾಗುತ್ತಂತೆ ಅದಕ್ಕೆ ಒಂದು ಕಪ್ ಟೀ ಸಿಕ್ಕಿದರೆ ಭಾಳ ಚೆನ್ನಾಗಿರ್ತಿತ್ತಂತೆ ಅಂಥವರಿಗೆ ವೇದಾಂತ ಏನರ್ಥ ಆಗ್ತದೆ ವೇದಾಂತ ಅರ್ಥ ಮಾಡಿಕೊಳ್ಬೇಕಾದರೆ ಅದಕ್ಕೆ ತಕ್ಕ ಯೋಗ್ಯತೆ ಬೇಕು ಶಂಕರಾಚಾರ್ಯರು ಹೇಳಿದರು ಮೊದಲು ಯೋಗ್ಯತೆ ಸಂಪಾದಿಸ್ಕೊಳ್ಳಿ ನಂತರ ಈ ತತ್ವ ನಿಮಗೆ ಅರ್ಥ ಆಗುತ್ತೆ ಯೋಗ್ಯತೆ ಏನು ಸಂಪಾದಿಸ್ಕೋಬೇಕು ಈಗ ನಮಗೇನು ಕಡಿಮೆ ಆಗಿದೆ ದುಡ್ಡು ಸಂಪಾದನೆ ಮಾಡಬೇಕಾ ನಮ್ಮ ಹತ್ರ ಭರ್ಪೂರ್ ದುಡ್ಡಿದೆ ದುಡ್ಡಲ್ಲ ರೀ ಅಲ್ಲ ಅಧಿಕಾರ ಬೇಕಾ ನಮಗೆ ಒಳ್ಳೆ ಅಧಿಕಾರ ಇದೆ ಅಧಿಕಾರ ಅಲ್ಲ ಅಲ್ಲ ಒಳ್ಳೆ ಮನೆ ಮಡದಿ ಮಕ್ಕಳು ಬೇಕಾ ನಮಗೆಲ್ಲ ಇದೆ ಅದೆಲ್ಲ ಅಲ್ಲ ಯೋಗ್ಯತೆ ಅಂತಂದರೆ ಮತ್ತು ಯೋಗ್ಯತೆ ಅಂದರೆ ಯಾವುದು ಅಂತ ಕೇಳಿದರೆ ಶಂಕರರು ಹೇಳಿದರು ವಿವೇಕ ವೈರಾಗ್ಯ ಇಂದ್ರಿಯ ನಿಗ್ರಹ ಮೋಕ್ಷ ಬೇಕು ಎಂಬ ತೀವ್ರವಾದ ಆಸೆ ಇಷ್ಟಿರಬೇಕ್ರಿ ವಿವೇಕ ವಿವೇಕ ಅಂತಂದರೆ ಏನು ಜಗತ್ತಿನಲ್ಲಿ ಸತ್ಯವಾದ ಒಂದೇ ಪದಾರ್ಥ ಮಿಕ್ಕನಾದ ಯಾವುದೂ ಸತ್ಯವಲ್ಲ ಅಂತನ್ನುವ ಒಂದು ದೃಢವಾದ ತೀರ್ಮಾನ ಬೇಕು ವೈರಾಗ್ಯ ಅದು ಬೇಕು ಇದು ಬೇಕು ಎಂಬುದು ಯಾವುದೂ ಇಲ್ಲ ನನಗೆ ಯಾವುದೂ ಬೇಡ್ರೆ ನನಗೆ ಅಂತನ್ನುವ ಭಾವನೆ ಬೇಕು ಇಂದ್ರಿಯ ನಿಗ್ರಹ ಕಂಡದ್ದನ್ನೆಲ್ಲ ಅನ್ನುವೇ ನನಗೆ ಬೇಕು ಅಂತನ್ನುವ ಭಾವನೆ ಇರಬಾರದು ಮೋಕ್ಷ ಬೇಕು ಎಂಬ ತೀವ್ರವಾದ ಆಸೆ ಆ ಮೋಕ್ಷ ಬೇಕು ಎಂಬ ತೀವ್ರವಾದ ಆಸೆ ಅಂತಂದರೆ ಆ ಮೋಕ್ಷ ಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತದೆ ಅದರಲ್ಲಿ ಕೆಲವು ವಿಧಿ ಕೆಲವು ಪ್ರಕಾರಗಳು ಇದೆ ಅಂತಂದರೆ ವೆರೈಟಿಗಳು ಈಗಿನ ಭಾಷೆಯಲ್ಲಿ ಹೇಳಬೇಕಾದರೆ ಏನು ಪ್ರಕಾರಗಳು ಅಂತಂದರೆ ಕೆಲವರಿಗೆ ಮೋಕ್ಷ ಬೇಕು ಅಂತ ಆಸೆ ಇದೆ ಇರ್ತದೆ ನಮಗೆ ಮೋಕ್ಷ ಬೇಕ್ರೆ ಹಾಗಂಥೇಳಿ ಮನೆಯೆಲ್ಲ ಬಿಟ್ಟು ಬನ್ನಿ ಅಂತ ಅದಾಗುವುದಿಲ್ಲ ಮನೆಯಲ್ಲೇ ಇರ್ತೀವಿ ಎಲ್ಲ ಮಾಡ್ತಿರ್ತೀವಿ ಮೋಕ್ಷ ತಾನಾಗಿ ಸಿಕ್ಕಿದರೆ ಸ್ವೀಕರಿಸ್ತೀವಿ ಅಂಥವರು ಎಂದಿಗೂ ಮೋಕ್ಷ ಸಿಕ್ಕುವುದಿಲ್ಲ ಇನ್ನು ಕೆಲವರಿಗೆ ಅಲ್ಲ ನಾವು ಮೋಕ್ಷ ಬೇಕು ಹೌದು ಮನೆ ಮಡದಿ ಬಿಡಲಿಕ್ಕೂ ತಯಾರಿದ್ದೀವಿ ಆದರೆ ನಮಗೆ ಬಿಟ್ಟು ಬಂದುಕೊಳ್ಳೋ ತಕ್ಷಣ ಮೋಕ್ಷ ಕೊಡಬೇಕ್ರಿ ಮತ್ತು ತಡ ಆಗಬಾರ್ದು ಸಾವಕಾಶ ಆಗಬಾರ್ದು ತಕ್ಷಣ ಮೋಕ್ಷ ಕೊಡಿಸುವುದಾದರೆ ಮನೆ ಮಡದಿ ಬಿಟ್ಟು ಬರಲಿಕ್ಕೆ ತಯಾರಿ ಇರ್ತೀವಿ ತಕ್ಷಣ ಕೊಡಿಸ್ತೀರಾ ಆಗುವುದಿಲ್ಲ ಇನ್ನು ಕೆಲವರಿಗೆ ಈ ಎರಡೂ ಅಲ್ಲದೆ ನಮಗೆ ಬೇರೆ ಯಾವುದೂ ಬೇಕಾಗಿಲ್ಲ ಎಷ್ಟು ಜನ್ಮಗಳಾದರೂ ಪರವಾಗಿಲ್ಲ ನಾವು ಸಾಧನೆ ಮಾಡ್ತೀವಿ ನಮಗೆ ಮೋಕ್ಷ ಬೇಕು ಅದಕ್ಕೆ ತೀವ್ರ ಮುಮುಕ್ಷೆ ಅಂತ ಹೇಳ್ತಾರೆ ಅಂತಹ ತೀವ್ರ ಮುಮುಕ್ಷೆ ಇದ್ದವನಿಗೆ ವೇದಾಂತ ಹೇಳಿದ್ರೆ ಅರ್ಥ ಆಗ್ತದೆ ಇಲ್ಲದೇ ಇದ್ದು ಏನು ಅರ್ಥ ಆಗ್ತದೆ ಹಾಗಾಗಿ ಶಂಕರರು ಹೇಳಿರತಕ್ಕಂತಹ ಈ ವೇದಾಂತ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಯೋಗ್ಯತೆ ಬೇಕು ಬರೀ ಇಚ್ಛೆ ಇದ್ದರೆ ಸಾಲದು ಆ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಿ ಅಂತ ಹೇಳಿದರು.